ಜಿಲ್ಲೆಯನ್ನು ಸಂಪೂರ್ಣವಾಗಿ ಅನ್ಲಾಕ್ ಮಾಡುವಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಬಿಜೆಪಿ ಶಾಸಕ ರಘುಪತಿ ಭಟ್ ಆಗ್ರಹವನ್ನ ಮಾಡಿದ್ದಾರೆ. ಜಿಲ್ಲೆಯಲ್ಲಿ ಸೋಂಕಿನ ಪ್ರಮಾಣ ಇಳಿಕೆಯಾಗಿದೆ, ಹೀಗಾಗಿ ಸಂಪೂರ್ಣ ಅನ್ಲಾಕ್ ಮಾಡಬೇಕು ಅಂತ. ಆದರೆ ರಾಜ್ಯ ಸರ್ಕಾರ ಅನ್ಲಾಕ್ 1.0 ಜಾರಿ ಮಾಡಿರೋದು, ಆದರೆ 2.0 ಜಾರಿ ಆಗಬೇಕು ಅನ್ನೋದು ಅವರ ಆಗ್ರಹ. ಇಲ್ಲದಿದ್ದರೆ ಜನ ದಂಗೆ ಹೇಳ್ತಾರೆ ಅನ್ನುವಂತಹ ಒಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ಮೂಲಕ ಸಂಪೂರ್ಣ ಅನ್ಲಾಕ್ ಮಾಡಿ ಅಂತ. ಹಾಗಿದ್ರೆ ಏನು ಹೇಳಿದ್ದಾರೆ ನೋಡೋಣ. ಗೌರ್ಮೆಂಟ್ನ ನಿಯಮ ಪ್ರಕಾರ 5% ಪಾಸಿಟಿವಿಟಿ ರೇಟ್ ಯಾರ್ದಿದೆಯೋ ಅವರದ್ದು ಅನ್ಲಾಕ್ ಮಾಡಬೇಕು ಅಂತ ಹೇಳುವಂತ ಮಾಡಿದ್ದಾರೆ. ಆ ಪ್ರಕಾರದಲ್ಲಿ ನಮ್ದಾಗಲಿಲ್ಲ. ನಾವು ನಿನ್ನೆ ಮುಖ್ಯಮಂತ್ರಿಗಳಿಗೆ, ರಾಜ್ಯದ ಮುಖ್ಯ ಕಾರ್ಯದರ್ಶಿಯವರಿಗೆ, ನಮ್ಮ ಉಸ್ತುವಾರಿ ಸಚಿವರು, ಗೃಹ ಸಚಿವರಾದಂಥ ಬೊಮ್ಮಯ್ಯವರಿಗೆ, ಆರೋಗ್ಯ ಸಚಿವರಿಗೆ, ಎಲ್ರಿಗೂ ನಾನು ಮಾತಾಡಿದೆ. ನಮ್ಮದು ಈಗ ನಿನ್ನೆ 5.05 ಅಂದರೆ 5.0% ಮೊನ್ನೆ 5.01, ಮೊನ್ನೆ 4.38 ಇತ್ತು. ಹೀಗೆ ಆ್ಯಾವ್ರೇಜ್ ತಗೊಂಡಾಗ 5.2 ನಮಗೆ ಪಾಸಿಟಿವಿಟಿ ರೇಟ್ ಬರ್ತದೆ. ಈ 0.02-0.05% ಈಗೆಲ್ಲ ಇಡೀ ಲಾಕ್ ಮಾಡಿದರೆ ತುಂಬ ಕಷ್ಟ ಆಗ್ತದೆ ನಮ್ಮ ಜನ. ನಾವು ಮೊನ್ನೆ 14ನೇ ತಾರೀಕಿಗೆ ಕೆಲವು, ಅಂದರೆ ಬಟ್ಟೆ ಅಂಗಡಿಗಳು, ಮೊಬೈಲ್ ಅಂಗಡಿಗಳು, ಗ್ಯಾರೇಜ್, ಇದಕ್ಕೆಲ್ಲ ತುಂಬ ಬೇಡಿಕೆ ಇತ್ತು, ಜನರದ್ದು ಬೇಡಿಕೆ ಇತ್ತು, ಅವರು ಸಣ್ಣ ಸಣ್ಣ ಗೂಡಂಗಡಿಗಳು ಎಲ್ಲ. ಆಗ ನಾವು ಕಡೆಗೆ ಏನು ಯೋಚನೆ ಮಾಡಿತ್ತು, ನಾವು ಉಸ್ತುವಾರಿ ಸಚಿವರು ಮತ್ತು ಶಾಸಕರು ಕೂತ್ಕೊಂಡು, ನಮ್ಮದು 5 ರ ಹತ್ರ ಇದೆ, ಹಾಗಾಗಿ ನಮಗೆ ನೆಕ್ಸ್ಟ್ 21ಕ್ಕೆ ಪೂರ್ತಿ ಅನ್ಲಾಕ್ ಮಾಡೋಣ ಅಂತ ಹೇಳುವಂಥದ್ದಿತ್ತು. ಆದರೆ ನಿನ್ನೆ ಘೋಷಣೆ ಆಗಲಿಲ್ಲ. ನಿನ್ನೆ ನಾನು ರಾತ್ರಿ ಎಲ್ಲರಿಗೆ ಮಾತಾಡಿದ್ದೇನೆ. ಸೋಮವಾರ ನಾಳೆ ನಮಗೆ ಮತ್ತೆ ಪುನಃ ನಾವು ಶಾಸಕರು, ಉಸ್ತುವಾರಿ ಸಚಿವರು ಸೇರಿಕೊಂಡು ಮತ್ತೆ ಪುನಃ ಸರ್ಕಾರವನ್ನು ವಿನಂತಿ ಮಾಡ್ತೇವೆ. ಯಾವುದೇ ಕಾರಣಕ್ಕೆ ಮತ್ತೆ ಪುನಃ ಲಾಕ್ಡೌನ್ ಕಂಟಿನ್ಯೂ ಮಾಡಿದರೆ ಜನ ಖಂಡಿತ ಇದರಿಂದ ಸರ್ಕಾರದ ಮೇಲೂ ಬೇಸರ ಆಗ್ತಾರೆ ಮತ್ತು ಜನ ದಂಗೆ ಹೇಳುವಂಥ ಚಾನ್ಸ್ ಇದೆ. ಅಷ್ಟು ಕಷ್ಟದಲ್ಲಿದ್ದಾರೆ ಜನ. ಹಾಗಾಗಿ ಈಗ ನಂದೇನು ನನ್ನ ಸಲಹೆ ಏನು ಅಂತೇಳಿ, ನಾನು ಹಿಂದೆಯೂ ಹೇಳಿದ್ದೆ, ಅನ್ಲಾಕ್ ಮಾಡಬೇಕಾದ್ರೆ 15% 10% ಒಳಗೆ ಮಾಡಿ ಅಂತ ಹಿಂದಿನ ಸರ್ತಿ ಹೇಳಿದ್ದೆ. ಅದು ನಮ್ಮಲ್ಲಿ ಮೊನ್ನೆ ಬರುವಾಗ 9.0 ಇತ್ತು, ಆಯಿತು. ಈ ಸರ್ತಿ ನಾನು ಹೇಳೋದು ಅಂದರೆ 5 ಅಂದರೆ 5ಗೆ ಭಾಳ ಕಟ್ ಆಫ್ ಮಾಡಿ ಕೂತ್ಕೊಳ್ಬೇಡಿ. 5-6 ಯಾವುದಿದೆ, ಇನ್ನು 2-3 ಜಿಲ್ಲೆ ಬರ್ತದೆ ನಾನು ನೋಡಿದೆ, ಅದನ್ನು ಅನ್ಲಾಕ್ ಮಾಡೋದು. ಯಾಕಂದರೆ 0.05 ಹೆಚ್ಚು ಕಮ್ಮಿ ಆಗ್ತದೆ ಕೆಲವೊಮ್ಮೆ, ಅದರಲ್ಲೇನು ಇದ್ದಾರಲ್ಲ. ಈಗ ನಮ್ಮ ನಿಜವಾಗಿ ನೋಡಿ, ನಾವು 40% ಎಲ್ಲ ಪಾಸಿಬಿಲಿಟಿ ರೇಟ್ ಇದ್ದವರು ಈಗ ನಾವು 5.02% ಬಂದಿದ್ದೇವೆ ಅಂತ ಹೇಳಿದ್ರೆ ಇದು ಒಳ್ಳೆ ಸಾಧನೆ. ಮತ್ತು ನಮ್ಮ ಜನ ತುಂಬ ಇದಕ್ಕೋಸ್ಕರ ತ್ಯಾಗ ಮಾಡಿದ್ದಾರೆ. ನನ್ನ ವಿನಂತಿ ಏನು ಅಂತ ಹೇಳಿದ್ರೆ, ಈಗ ನಾಳೆ ಸೋಮವಾರದಿಂದ ಮತ್ತೆ ಬೇರೆ ಜಿಲ್ಲೆಗಳಿಗೆ ಯಾವ ರೀತಿ ಮಾಡಿದ್ದಾರೆ ಅದೇ ರೀತಿ ಅನ್ಲಾಕನ್ನು ಮಾಡುವಂಥದ್ದು ಮಾಡಬೇಕು. ಯಾಕಂದರೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಕ್ ಜಾಯಿನ್. ದೀಪಕ್, ಸರ್ಕಾರ ಈ ರೂಲ್ಸನ್ನು ಮಾಡಿರೋದು 5-10% ಪಾಸಿಟಿವಿಟಿ ರೇಟ್ ಎಲ್ಲಿದೆ ಅಲ್ಲಿ ಈ ರೀತಿಯ ನಿಯಮಗಳು ಜಾರಿಗೆ ಬರಬೇಕು ಅಂತ. ಈಗ ಆಲ್ರೆಡಿ ಹಲವು ಜಿಲ್ಲೆಗಳು ಆ ನಿಯಮದ ಅಡಿಯಲ್ಲಿ ಹೋಗಿದ್ವು, ಬಟ್ ಇವರು ಆಗ್ರಹ ಈ ರೀತಿ ಕೇಳ್ತಾ ಇದ್ದಾರೆ ಅಂದ ಮಾತ್ರಕ್ಕೆ ಪರ್ಮಿಷನ್ ಕೊಟ್ಟರೆ ನಾಳೆ ಆಗಬಹುದಾದ ಅನಾಹುತದ ಜವಾಬ್ದಾರಿ ಕೂಡ ಸಚಿವರೇ ಹೊತ್ಕೊಳ್ತಾರಾ? ಖಂಡಿತ. ಕೇಂದ್ರ ಮತ್ತು ರಾಜ್ಯ ಬಿಜೆಪಿ ಸರ್ಕಾರ ಎದುರು ಕೂಡ ಬಿಜೆಪಿ ಶಾಸಕರೇ ಈ ತರದ ಒಂದು ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂತದ್ದು. ಯಾಕಂದ್ರೆ ಉಡುಪಿಯ ಪಾಸಿಟಿವಿಟಿ ರೇಟ್ ಇರುವಂತದ್ದು 5.02, ಹಾಗಾಗಿ 5 ಕೆಳಗಿರುವ ಎಲ್ಲಾ ಜಿಲ್ಲೆಗಳನ್ನ ಅನ್ಲಾಕ್ ಮಾಡಿದ್ದಾರೆ. ಹಾಗಾಗಿ ನಮಗೂ ಕೂಡ ಕೊಡಿ ಅಂತ ಹೇಳಿ ಕೇಳ್ತಾ ಇರುವಂತದ್ದು. ಯಾಕಂದ್ರೆ 2 ದಿವಸದ ಹಿಂದೆ ಅದು 4 ಮತ್ತು 4.5 ಪಾಸಿಟಿವಿಟಿ ರೇಟ್ ಇತ್ತು, ಈಗ 5 ಪಾಸಿಟಿವಿಟಿ ರೇಟ್ ಇದೆ. ಹಾಗಾಗಿ ಜನಗಳಿಂದ ಸಾಕಷ್ಟು ಬೇಡಿಕೆಗಳು ಇದೆ ಅನ್ನುವಂಥದ್ದು. ನಿರಂತರವಾಗಿ ಉಡುಪಿಯಲ್ಲಿ ಮಳೆ ಬರ್ತಾ ಇದೆ, ಹಾಗಾಗಿ ಒಂದು ರೈನ್ಕೋಟ್ಗಳಿಗೆ, ಕೊಡೆಗಳಿಗೆ ಸಾಕಷ್ಟು ಬೇಡಿಕೆ ಇರುವಂಥದ್ದು. ಅದರ ಜೊತೆಗೆ ಸಣ್ಣ ಸಣ್ಣ ವ್ಯಾಪಾರವನ್ನ ಯಾರೆಲ್ಲ ನಂಬಿಕೊಂಡಿದ್ದಾರೆ, ಗೂಡಂಗಡಿ ವ್ಯಾಪಾರಿಗಳಿರ್ಬೋದು ಅಥವಾ ಕ್ಷೌರಿಕಲ ಅಂಗಡಿ ಅಂದ್ರೆ ಸೆಲೂನ್ಗಳು, ಇವುಗಳು ಓಪನ್ ಆಗಬೇಕು ಅಂತ ಹೇಳಿ ಜನಗಳಿಂದ ಒತ್ತಾಯ ಬಂದ ಹಿನ್ನೆಲೆಯಲ್ಲಿ ಈ ತರದ ಹೇಳಿಕೆಯನ್ನ ಶಾಸಕರು ಕೊಟ್ಟಿದ್ದಾರೆ. ಸಭೆ ಸಮಾರಂಭಗಳಿಗೆ ಅವಕಾಶ ಕೊಡಬಾರದು ಅನ್ನುವಂಥದ್ದು ಒಂದು ಪ್ರಮುಖ ಬೇಡಿಕೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳಿಗೆ ಮತ್ತು ಉಸ್ತುವಾರಿ ಸಚಿವ ಬಸವರಾಜ ಬೊಮ್ಮಾಯಿ ಅವರಿಗೆ ಇವರು ಒತ್ತಡವನ್ನ ಹೇರಿದ್ದಾರೆ. ನಾಳೆ ಒಂದು ಸಭೆಯನ್ನ ಕರಿಬೇಕು. ಆ ಸಭೆಯಲ್ಲಿ ಯಾರು 5 ಮತ್ತು 6 ಆಸುಪಾಸಿನಲ್ಲಿ ಪಾಸಿಟಿವಿಟಿ ರೇಟ್ ಇದೆ ಇವರಿಗೆ ಅನ್ಲಾಕ್ ಮಾಡಲಿಕ್ಕೆ ಅವಕಾಶವನ್ನ ಕೊಡಬೇಕು. ಅದರ ಜೊತೆಗೆ ಸಂಜೆಯವರೆಗೂ ಕೂಡ ಜನಗಳ ಓಡಾಟಕ್ಕೆ ಅವಕಾಶ ಕೊಡಬೇಕು ಅಂತೇಳಿ. ಯಾಕಂದ್ರೆ ಸಮಯ ನಿಗದಿ ಮಾಡಿದಂತ ಸಂದರ್ಭದಲ್ಲಿ ಜನ ಮುಗಿಬೀಳ್ತಾರೆ ಖರೀದಿಗೆ. ಹಾಗಾಗಿ ಸಂಜೆಯ ತನಕ ಅವಕಾಶ ಕೊಟ್ರೆ ಜನ ದಿನಪೂರ್ತಿ ಬೇರೆ ಬೇರೆ ಹೊತ್ತಿನಲ್ಲಿ ಬಂದು ಖರೀದಿ ಮಾಡಲಿಕ್ಕೆ ಅವಕಾಶ ಬೇಕು ಅಂತೇಳಿ ಕೇಳ್ಕೊಂಡಿದ್ದಾರೆ. ಆದ್ರೆ ಈ ತರ ಕೇಂದ್ರ ಸರ್ಕಾರದ ಒಂದು ಆದೇಶ ಇದೆ, 5% ಪಾಸಿಟಿವಿಟಿ ರೇಟ್ ಇದ್ದವರಿಗೆ ಅವಕಾಶ ಕೊಡಬಾರದು ಅಂತೇಳಿ. ಹಾಗಾಗಿ ಯಾವುದು ಕಟ್ ಆಫ್ ರೇಟ್ ಇದೆ ಇದನ್ನ ಸ್ವಲ್ಪ ಸಡಿಲಿಕ್ಕೆ ಮಾಡಬೇಕು. ಯಾಕಂದ್ರೆ ಜನಗಳಿಗೆ ಸಾಕಷ್ಟು ಆರ್ಥಿಕ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು ಇವರ ಹೇಳಿಕೆಯ ಹಿನ್ನೆಲೆ. ದಿವ್ಯಾ, ಥ್ಯಾಂಕ್ ಯು. ದೀಪಕ್ ಜಾಯಿನ್ ನಿಮ್ಮೆಲ್ಲ ಮಾಹಿತಿಗೆ.